जरूर गेंद रखा जाए उतना अच्छा, क्योंकि उनके रेडार में यहाँ गेंद कहीं आ गई तो जितनी जोर से बल्ला घुमाते हैं बाउंड्री के बाहर ही जाके गेंद गिरेगी। बड़ी शॉट मारने की कोशिश की और गेंद मिस कर दिया। महेश, ನಿನಗೆ ಗೊತ್ತಾ ನಮ್ಮಿಬ್ಬರ ಮಧ್ಯೆ ಎಷ್ಟು ಪ್ರೀತಿ ಇತ್ತು ಅಂತ? ಹಲೋ ಪೊಲೀಸ್, ನಾನು ನನ್ನ ಹಸ್ಬೆಂಡ್ನ ಮರ್ಡರ್ ಮಾಡಿಬಿಟ್ಟೆ. ಪಾರುಲ್, ಹಾ ಸರ್, ಆಂಬ್ಯುಲೆನ್ಸ್ ಫೋನ್ ಮಾಡು ಮತ್ತೆ ಬಾಡಿನ ಪೋಸ್ಟ್ಮಾರ್ಟಮ್ ಕಳಿಸು. ಓಕೆ ಸರ್. ಮತ್ತೆ ಮೇಡಮ್, ನೀವು ನಮ್ಮ ಜೊತೆ ಬರಬೇಕು. ಬನ್ನಿ. ಸೊ ಆರತಿ ಅವರೇ ಹೇಳಿ, ಯಾಕೆ ಈ ಥರ ಮಾಡಿದ್ರಿ? ನಾನು ನಿಮ್ಮ ಹತ್ರನೇ ಕೇಳ್ತಿರೋದು. ನೋಡಿ, ನೀವು ನಮಗೆ ಎಲ್ಲ ಡೀಟೇಲ್ಸು ಹೇಳಬೇಕು. ನೀವು ನಿಮ್ಮ ಗಂಡನ ಕೊಂದಿದ್ದೀರಾ? ನೀವು ಮಾಡಿರೋ ತಪ್ಪನ್ನೂ ಒಪ್ಕೊಂಡಿದ್ದೀರಾ? ಏನಾದರೂ ಕಾರಣ ಇರುತ್ತಲ್ವಾ? ನೀವು ನಿಮ್ಮ ಗಂಡನೇ ಕೊಲೆ ಮಾಡಿದ್ದೀರಾ ಅಂದರೆ? ಸರ್, ಹೇಳ್ತೀನಿ. ನಾನು ನನ್ನ ಗಂಡ ಇಬ್ಬರು ತುಂಬಾನೇ ಪ್ರೀತಿಸ್ತಾ ಇದ್ವಿ. ಯಾವಾಗಿಂದ ಅವರಿಗೆ ಕ್ರಿಕೆಟ್ ಮೇಲೆ ಬೆಟ್ಟಿಂಗ್ ಮಾಡೋ ಆಸೆ ಬಂತು, ಅವಾಗಿಂದ ಎಲ್ಲ ಬದಲಾಗೋಯ್ತು. ಸರ್, ನನ್ನ ಹಸ್ಬೆಂಡ್ಗೆ ವಿಜಯ್ ಅನ್ನೋ ಒಬ್ಬ ಫ್ರೆಂಡ್ ಇದ್ದಾರೆ. ಅವರನ್ನ ಒಂದಿನ ಕಾಫಿಗೆ ಅಂತ ಕರೆದ್ರು. ತಗೊಳ್ಳಿ ಬಿಸಿ ಬಿಸಿ ಕಾಫಿ. ವಿಜಯ್, ಯುವರ್ ನನ್ ಫ್ರೆಂಡ್ ವಿಜಯ್. ನಮಸ್ಕಾರ ಮಾಡು. ಗೆಳೆಯ, ನಿನ್ನ ಹೆಂಡತಿ ತುಂಬಾ ಸುಂದರವಾಗಿದ್ದಾಳೆ. ಸರಿ, ನೀವಿಬ್ರು ಕಾಫಿ ಕುಡಿತಾ ಇರಿ, ನಾನು ಬರ್ತೀನಿ.
ಒಂದ್ ನಿಮಿಷ. ಹಾ ಹೇಳು. ಸರಿ, 100,000 ಇರ್ಲಿ ಕಾಲಿಂಗಲ್ಲಿ. ಹಾ, ದುಡ್ಡನ್ನ ಆಫೀಸಲ್ಲಿ ಕಲೆಕ್ಟ್ ಮಾಡ್ಕೊಂಬಿಡು. ಹಾ ಹಾ, ಐಡಿಯಾ ಚೆನ್ನಾಗಿದೆ. ಸರಿ ವಿಜಯ್, ಒಂದ್ ಮಾತು ಹೇಳು. ನನಗೆ ನೀನ್ ಈ ಕೆಲಸ ಮುಂಚೆಯಿಂದ ಮಾಡ್ತಿರೋದು ಗೊತ್ತಿದೆ. ಅದ್ರ ಮೇಲೆ ದುಡ್ಡು ಹಾಕು, ಇದ್ರ ಮೇಲೆ ದುಡ್ಡು ಹಾಕು ಅಂತಿರ್ತೀಯ, ಏನಿದೆಲ್ಲ ಹೇಳು. ಅವನು ನನಗೆ 50,000 ರೂಪಾಯಿ ಕೊಡ್ತಾನೆ. ಗೆದ್ದೆ ಅಂದ್ರೆ ಇಮ್ಯಾಜಿನ್, 50,000. How are you? How are you? ಚೆನ್ನಾಗಿದ್ದೀನಿ. ತಗೋ 5,000. ಓಹೋ, ಥ್ಯಾಂಕ್ ಯು. ಮತ್ತೆ ಕೇಳು, ಇವತ್ತು ಇಂಗ್ಲೆಂಡ್ ಮತ್ತೆ ನ್ಯೂಜಿಲೆಂಡ್ ಮ್ಯಾಚ್ ಇದೆ. ಇಂಗ್ಲೆಂಡ್ಗೆ 100,000 8,00,000 ರೂಪಾಯಿ ಸಿಗ್ತಾ ಇದೆ. ನೀನು ಕಟ್ತೀಯ ನೋಡು. 8,00,000 ರೂಪಾಯಿ ಕೇಳೋದಕ್ಕೆ ಚೆನ್ನಾಗಿದೆ, ಆದರೆ 100,000 ರೂಪಾಯಿ ನನಗೆ ತುಂಬಾ ದೊಡ್ಡ ಅಮೌಂಟು. ಅಯ್ಯೋ, ಏನ್ ದೊಡ್ಡ ಅಮೌಂಟು, 1,00,000 ರೂಪಾಯಿ ತಾನೇ ಇರೋದು. 50,000 ನಿನ್ನ ಹತ್ರ ಇದೆ, ಇನ್ನೂ 50,000 ಅರೇಂಜ್ ಮಾಡ್ಬೇಕಷ್ಟೇ. ಏನಾದ್ರೂ ಇಂಗ್ಲೆಂಡ್ ಸೋತ್ ಹೋದ್ರೆ ನೀನ್ 50,000 ರೂಪಾಯಿ ಕೊಡ್ಬೇಕಷ್ಟೇ. ಅದನ್ನ ಸ್ವಲ್ಪ ದಿನ ಬಿಟ್ಟು ಆಮೇಲೆ ಕೊಡು. ಇನ್ನೂ ತುಂಬಾ ಮ್ಯಾಚ್ಗಳಿದಾವೆ. 50,000 50,000 ಗೆಲ್ಬಹುದು. ಸರಿ, ನೀನ್ ಹೇಳ್ತಿದ್ದೆ ಅಲ್ವಾ, ಹಾಕು. ಒಳ್ಳೇದಾಗ್ಲಿ ಗೆಳೆಯ. Yes! Huh? Oh, illa! Hoytalappa! Hello? Vijay, ನೋಡು, ಇಂಗ್ಲೆಂಡ್ ಮ್ಯಾಚ್ ಸೋತೋಯ್ತು, ನನ್ನ 1,00,000 ರೂಪಾಯಿ ಪೂರ್ತಿ ಲಾಸ್ ಆಗೋಯ್ತು. ಹಲೋ ಗೆಳೆಯ, ಇಷ್ಟೊಂದು ಟೆನ್ಷನ್ ಯಾಕೆ ತಗೊಂತಿದೀಯ? ನೋಡು, ಇವತ್ತು ಸೋತಿದ್ದೀವಿ, ನಾಳೆ ಗೆಲ್ತೀವಿ. ಇಲ್ಲಿ ಕೇಳು, ಆಸ್ಟ್ರೇಲಿಯಾಗೆ 300,000 ಕಟ್ಟಿದ್ರೆ 15 ಕೊಡ್ತಿದ್ದಾರೆ.
ಕಟ್ತೀಯ ದುಡ್ಡು? ನೀನು 3 ಲಕ್ಷ ರೂಪಾಯಿ ಮಾತಾಡ್ತಿದ್ಯಾ, ಅದು ತುಂಬಾ ದೊಡ್ಡ ಅಮೌಂಟ್, ನಾನು ಅಷ್ಟನ್ನ ಎಲ್ಲಿಂದ ಅರೇಂಜ್ ಮಾಡ್ಲಿ? ಲೋ ಗೆಳೆಯ, ಯಾಕೋ ಟೆನ್ಷನ್ ತಗೋತೀಯ, ನಾನು ನಿಂಗೆ ಕ್ರೆಡಿಟ್ ಕೊಡ್ತೀನಲ್ಲೋ. ಇವಾಗ ಆಸ್ಟ್ರೇಲಿಯಾ ತುಂಬಾ ಚೆನ್ನಾಗಿ ಆಡ್ತಿದೆ ಕಣೋ, ಒಂದು ಮ್ಯಾಚು ಸೋತಿಲ್ಲ. ಇದನ್ ತಿಳ್ಕೊ, ನಿನ್ 15 ಲಕ್ಷ ರೂಪಾಯಿ ಆರಾಮಾಗಿ ಬರುತ್ತೆ. ಏನ್ ಹೇಳ್ತಿದ್ಯಾ? ಶೋರ್? ಹಾ ಸರಿ, ಆಯ್ತು ಹಾಕು. ಓಕೆ ಗೆಳೆಯ, ಹಾಕ್ತೀನಿ. ಸರಿ ಬಾಯ್. ನಿನಗೇನ್ ತಲೆಗೆ ಕೆಟ್ಟೋಗಿದ್ಯಾ? ಎಲ್ಲಿಂದ ತತ್ತೆ 3 ಲಕ್ಷ? ಸ್ವಾತಿ ಕೇಳು, ಅನ್ಕೋ ನಾವೇ ಮ್ಯಾಚ್ನ ಸೋತ್ವಿ ಅಂತ, ನಾಳಿನ ಮ್ಯಾಚ್ನಲ್ಲಿ ನಾನು 3 ಲಕ್ಷ ರೂಪಾಯಿ ಕೊಡೋ ಹಾಗಿಲ್ಲ. 3 ಲಕ್ಷ ರೂಪಾಯಿ ನನಗೆ ಕ್ರೆಡಿಟ್ ಸಿಗ್ತಾ ಇದೆ, ವಿಜಯ್ ಕೊಡಿಸ್ತಿದ್ದೇನೆ. ಮತ್ತಿಲ್ಲಿ ಕೇಳು, ಒಳಗಿನ ಮಾತೇನು ಅಂದ್ರೆ, ನಾಳಿನ ಮ್ಯಾಚ್ ಪೂರ್ತಿಯಾಗಿ ಫಿಕ್ಸ್ ಆಗಿದೆ. ಆಸ್ಟ್ರೇಲಿಯಾ ಮ್ಯಾಚ್ನ ಗೆದ್ದೇ ಗೆಲ್ಲುತ್ತೆ. ಮತ್ತೆ ಸೋತೋದ್ರೆ? ನಿನ್ ಬಾಯಿಂದ ಒಳ್ಳೆ ಮಾತೆ ಬರಲ್ವಾ? ಹೋಗಿ ನೀನು ಕೆಲಸ ಮಾಡು. ತಲೆ ಕೆಡಿಸ್ತಾಳೆ ಸುಮ್ಮನೆ. ಶಿಟ್ ಯಾರ್. ಹಲೋ ತಗೊಳ್ತೀನಿ. ಇಡಿಯಟ್. Thank you.
ಸರಿಯಾ ನಿಮ್ಗೆ ಒಳಗಡೆ ಬರೋದಕ್ಕೆ? ಮಹೇಶ್ ಎಲ್ಲಿದ್ದಾನೆ? ಅದು ಮಹೇಶ್, ನೀನ್ ಸುಳ್ಳು ಹೇಳ್ತಿದೀಯ? ನಿನ್ ಹತ್ರ ಕೊಡೋದಕ್ಕೆ ತುಂಬಾನೇ ಇದೆ. ಬಿಡ ಅವ್ಳನ್ನ, ಏಯ್ ಹಿಡ್ಕೊಳ್ಳಿ ಇವನ್ನ. ಎಲ್ಲಿವರೆಗೂ ನಾನ್ ದುಡ್ಡು ನೀನ್ ಕೊಡೋದಿಲ್ವೋ ಅಲ್ಲಿವರೆಗೂ ಸ್ವಾತಿ ನನ್ ಜೊತೆಗೆ ಇರ್ತಾಳೆ. ನನಗ್ ಹೇಗ್ ಬೇಕೋ ಹಾಗೆಲ್ಲ ಯೂಸ್ ಮಾಡ್ಕೋತೀನಿ ಇವಳನ್ನ. ಹಿಡ್ಕೊಂಡಿರಿ ಅವನ್ನ. ತುಂಬಾ ಚೆನ್ನಾಗಿದೆ ಮಾಲು. ಹೋಗ್ ಶಿಷ್ಯ, ನೀನು ಹೋಗು. ಹಲ್ಕಾ ನನ್ ಮಗನೇ, ನಿಂತ್ಕೊಳ್ಳಲೆ ಸುಮ್ನಿರು ಮಹೇಶ್. ವಿಜಯ್, ನೀನೀಗ ಮಾಡ್ತಿರೋ ತಪ್ಪಿಗೆ ಮುಂದೆ ಅನುಭವಿಸ್ಲೇಬೇಕು. ನಾನು ನಿನ್ನ ಸುಮ್ಮನೆ ಬಿಡಲ್ಲ. ಏನ್ ಶಿಷ್ಯ ಅಣ್ಣ, ಸಿಕ್ಕಾಕ್ಸಿದ್ದು ಸೋಯೇಬ್, ನೀನ್ ಹೋಗಿವಾಗ. ಮಗನೇ, ಹೇಳು, ತುಂಬಾ ಚೆನ್ನಾಗಿ ಅನಿಸ್ತಾಣ ಮಹೇಶ್. ಎಲ್ಲಿವರೆಗೂ ನೀನ್ ದುಡ್ಡು ಕೊಡೋದಿಲ್ವೋ ಅಲ್ಲಿವರೆಗೂ ನೀನ್ ಇದನ್ನ ನೆನಪಲ್ಲಿಟ್ಕೋ. ನಾವು ಮತ್ತೆ ಬರ್ತೀವಿ. ನೀನಿಷ್ಟು ಕ್ರೂರಿ ಮತ್ತೆ ಅಸಹ್ಯವಾದವನು ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಗೆಳೆಯ, ಇದು ನನ್ನ ಕೆಲ್ಸ. ವಿಜಯ್, ನಾನಿನ್ನೊಂದು ಆಟ ಆಡ್ಬೇಕು. 10 ಲಕ್ಷ ರೂಪಾಯಿದು ಹುಚ್ಚ ಹಿಡ್ದಿದೀಯ? ಒಂದು ಪೈಸಾನು ಇಲ್ಲ ನಿನ್ನ ಹತ್ರ? 10 ಲಕ್ಷ ರೂಪಾಯಿ ಬಗ್ಗೆ ಮಾತಾಡ್ತಾನೆ ಸ್ವಾತಿ. ನಾನು ನಿನ್ನ ಹತ್ರ ಅಡ ಇಟ್ಟಿದ್ದೇನಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ಆಯ್ತು, ಈ ಸಲ ನೀನ್ ಸೋತರೆ ನನ್ ಸ್ವಾತಿನ ಮಾರಿ ಕೂಡ ನನ್ನ ದುಡ್ಡನ್ನ ವಾಪಸ್ ತಗೊಂತೀನಿ. ಹೇಳೋ, ಸರಿನಾ? ಸರಿ, ನನ್ಗೆ ಒಪ್ಪಿಗೆ ಇದೆ. ಸರಿ, ನಾನು ಅಮೌಂಟ್ ಅರೇಂಜ್ ಮಾಡ್ತೀನಿ. ಸ್ವಾತಿ ಅವರೇ, ನಿಮ್ಮ ನಡುವೆ ಏನೆಲ್ಲ ಆಯಿತು ಅದನ್ನ ಕೇಳಿ ನಮಗೆ ತುಂಬ ಬೇಜಾರಾಯಿತು. ನಾವು ಪ್ರಯತ್ನ ಪಡ್ತೀವಿ ನಿಮಗೆ ಕಡಿಮೆ ಶಿಕ್ಷೆ ಸಿಗಬೇಕು ಅಂತ. ಮತ್ತೆ ವಿಜಯ್ ಅವ್ರಿಗೆಲ್ಲ ಜಾಸ್ತಿ ಅಂದರೆ ಜಾಸ್ತಿ ಶಿಕ್ಷೆ ಸಿಗಬೇಕು, ಅದನ್ನು ನಾವು ನೋಡ್ಕೋತೀವಿ. ವಿಜಯ್ ಯಾರು? ಇವನು ಎಲ್ಲಿರ್ತಾನೆ? ನಿಮ್ಮ ಹತ್ರ ಇವನ ಬಗ್ಗೆ ಡೀಟೇಲ್ಸ್ ಇದೆಯಾ? ಅಡ್ರೆಸ್ ಇದೆಯಾ? ನಾನು ನಮ್ಮ ಮಕ್ಕಳ ನಿಮ್ಮಂಥವ್ರಿಂದಾನೇ ಎಷ್ಟೊಂದು ಜನರ ಜೀವನ ಹಾಳಾಗ್ತಾ ಇದೆ. ನೀವು ಜನರ ಜೀವನ ಹಾಳು ಮಾಡಿ ಆರಾಮಾಗಿದ್ದೀರಾ? ನೀನು ಹೆಣ್ಮಕ್ಕಳ ಜೀವನ ಹಾಳು ಮಾಡ್ತೀಯಾ? ಅಯ್ಯೋ